ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಡೀ ತಂಡಕ್ಕೆ ಆತ್ಮೀಯವಾದಂತ ಧನ್ಯವಾದಗಳನ್ನು ಸಲ್ಲಿಸ್ತಾ, ಆಗಮಿಸಿರುವಂತ ನಮ್ಮ ಗಣ್ಯರಿಗೆ ಆತ್ಮೀಯವಾದಂತ ಧನ್ಯವಾದಗಳು. ಮೊದಲಿಗೆ ನಮ್ಮ ರಿಷಬ್ ಶೆಟ್ ಅಂತ ಹೇಳ್ಬಹುದು, ಧನ್ಯವಾದಗಳನ್ನ ಸಲ್ಲಿಸ್ತಾ, ಜೊತೆಗೆ ಶ್ರೀಯುತ ನಾಗಣ್ಣ ಸರ್ ಅವರಿಗೂ ಕೂಡ ಆತ್ಮೀಯವಾದಂತ ಧನ್ಯವಾದಗಳು. ಸೊ ನಮ್ಮ ಕನ್ನಡ ಹಿನ್ನೆಲೆ ಸಂಗೀತ ತುಂಬಾ ಚೆನ್ನಾಗಿ ಬಂತು. ಐ ಪ್ರೆಡಿಕ್ಟ್ ದಟ್ ಒನ್ ದೇ ಆರ್ ಗೋಯಿಂಗ್ ಟು ಬಿ ರೂಲ್ ದ ಇಂಡಸ್ಟ್ರಿ. ಈ ಚಿತ್ರ ಕಥೆ ಬಗ್ಗೆ ಹೇಳ್ದಾದ್ರೆ, ಈ ಭೂಮಿ ತಿರುಗುವರೆ ಇರುವವರೆಗೂ ವ್ಯಾಮೋಹ ಮತ್ತು ಅಪರಾಧ ನಡೀತಾನೆ ಇರುತ್ತೆ. ದಟ್ ಈಸ್ ದ ಪ್ಲಾಟ್ ಆಫ್ ದಿಸ್ ಮೂವಿ. ಅಂಡ್ ಇರಾಕ್ ಅಲ್ಲಿ ಸ್ವಲ್ಪ ಶೂಟ್ ಮಾಡಬೇಕು. ವಿ ಆರ್ ವೇಟಿಂಗ್ ಫಾರ್ ದ ಟ್ರಾವೆಲ್ ಕ್ಲಿಯರೆನ್ಸ್. ಅಂಡ್ ಒನ್ ಮೋರ್ ಸಾಂಗ್ ಟು ಬಿ ಶೂಟೆಡ್ ಇನ್ ದುಬೈ. ಸೊ ಇವರು ಲ್ಯಾಟಿನ್ ಅಮೆರಿಕಾದಿಂದ ಬಂದಿರು ಅನಿಬಿಸ್ ನಿವಾನ್ ಅಂತ ಅವರು ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ. ಸೊ ಇವರು ಕೊರಿಯೋಗ್ರಫಿ ಮಾಡ್ತಾ ಇದ್ದಾರೆ. ಹೊಸಬರು ಅಂದ್ರೆ ಎಲ್ಲರೂ ಹೊಸಬರು ಸೇರ್ಕೊಂಡು ಈ ಕೆಲಸ ಮಾಡಿದ್ದಾರೆ. ಬೇರೆ ಭಾಷೆ ಹೀರೋಯಿನ್ ಗಳೇ ಬೇಕಾಗಿಲ್ಲ. ಅಲ್ಲಿ ಕೋರ್ಸಸ್ ಮಾಡಿದೀವಿ, ಮತ್ತೆ ಆಮೇಲೆ ಬಾಲಿವುಡ್ ಅಲ್ಲಿ ಟಾಲಿವುಡ್ ಮಾಡಿದ್ವಿ. ಸ್ಯಾಂಡಲ್ವುಡ್ ಬಂದಿದೀವಿ ಇಲ್ಲಿ. ಇಲ್ಲಿ ಟ್ರಿಪ್ಲೇ ಸಿನಿಮಾ ಬ್ಯಾನರ್ ಇದರಲ್ಲಿ ಜಾಕಿ ಹುಸೇನ್ ಕರೀಂ ಕೌರ್ ಅವರು ಚಾನ್ಸ್ ಕೊಟ್ಟಿದ್ದರು. ಮತ್ತೆ ಅನಿತಾ ಭಟ್ ಅವರು, ಪವನ್ ಶಫಿ ಅಂತ ತೆಲುಗಿನಲ್ಲಿ ದೊಡ್ಡ ಆ್ಯಕ್ಟರ್. ಸೊ ಮೂರು ಜನ ಹಾಕೊಂಡು ನಾವು ಮೇನ್ ರೋಲಲ್ಲಿ ಒಂದು ಇಂಟರ್ನ್ಯಾಷನಲ್ ಕಾನ್ಸ್ಪರೆಸಿ ಇದರಲ್ಲಿ ಮೂವಿ ಮಾಡಿದ್ದೆವು. ಸೊ ಟಿಲ್ ಎರ್ತ್ ರಿವಾಲ್ವ್ಸ್ this lust and crime won't be removable on the planet. That is the main plot of this story. And we had shoot in Bangalore alli agide, Kabini river alli idu agide, 45 days shooting. Matte ivaga ee movie, it's a realistic movie. We are going to shoot in Iraq, so we are waiting for the travel clearance. And one more song Dubai alli shoot madbeku. So ee 15 days alli Dubai shoot mugidoyutte. That is what. ಸಾರಿ, ಶೂಟಿಂಗ್ ಬ್ಯಾಂಗ್ಳೂರ್ ಸಿಟಿನಲ್ಲಿ ಆಗಿದೆ, ಮತ್ತೆ ಕಬಿನಿ ರಿವರ್ ಅಲ್ಲಿ ಆಗಿದೆ. ಇಲ್ಲಿ 35 days ಆಗಿದೆ, ಕಬಿನಿಯಲ್ಲಿ 10 days ಆಗಿದೆ. ಸೊ ಅನದರ್ 15 days ಶೆಡ್ಯೂಲ್ ಇಸ್ ದೇರ್ ಇನ್ ದುಬೈ ಅಂಡ್ ಇರಾಕ್. ಸರಿ, ವಿ ಆರ್ ಪ್ಲಾನಿಂಗ್ ಇನ್ ಜನವರಿ. ಸರ್, ಇಟ್ ಈಸ್ ಗೋಯಿಂಗ್ ಟು ಬಿ, ಯು ಹ್ಯಾವ್ ಸೀನ್ ಅಬು ಅಲ್ ಬಾಗ್ದಾದಿ, ಐಸಿಸ್ ಚೀಫ್. ದ ಸ್ಟೋರಿ ಗೋಸ್ ಅರೌಂಡ್ ದ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್. ಈ ಒಂದು ಇದಿಲ್ವಾ, ತೀವ್ರವಾದ ಉಗ್ರವಾದ. ಸೊ ದ ಸ್ಟೋರಿ ಗೋಸ್ ಅರೌಂಡ್ ದೆಮ್ ಕಿಡ್ನಾಪ್ ಇದರಲ್ಲಿ. ಹಲೋ, ನಮಸ್ಕಾರ, ನನ್ನ ಹೆಸರು ಪವನ್ ಶೆಟ್ಟಿ ಅಂತ. ಸೊ ಬೇಸಿಕಲಿ ಬಾಡಿ ಬಿಲ್ಡರ್, 2016 ಬಾಡಿ ಬಿಲ್ಡಿಂಗ್ ಮಾಡಿದೆ. ಮಿಸ್ಟರ್ ವರ್ಲ್ಡ್ ಆಯಿತು, ಏಕಲವ್ಯ ಅವಾರ್ಡ್ ಆಯಿತು. ಅದಾದ ನಂತರ ನನಗೆ ಕನ್ನಡ ಮೂವೀಸಲ್ಲಿ ಚಾನ್ಸ್ ಸಿಕ್ತು. ಈಗಾಗಲೇ 4 movies ಮಾಡಿದ್ದೀನಿ, ಎಲ್ಲ ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಇದು ಒಂದು ಬ್ಯಾಂಗ್ಳೂರ್ 69 ಅಂತ. ಸೊ ಇದರಲ್ಲಿ ಈಗ ಹೀರೋ ಅಂತ ಅನೌನ್ಸ್ ಮಾಡಿದ್ರು, ಬಟ್ ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೀರೋನ ವಿಲನ ಅಂತ. ಬಿಕಾಸ್ ಲಾಸ್ಟ್ವರೆಗೂ ಗೊತ್ತಾಗಲ್ಲ ಈ ಮೂವಿಯಲ್ಲಿ ಯಾರು ಹೀರೋ, ಯಾರು ಹೀರೋಯಿನ್, ಯಾರು ಒಳ್ಳೇದು ಮಾಡ್ತಿದ್ದೆ, ಯಾರು ಕೆಟ್ಟ ಮಾಡ್ತಿದ್ದೆ ಅಂತ. ಸೊ ಎವ್ರಿ 10 minutes ಟ್ವಿಸ್ಟ್, ಎವ್ರಿ 10 minutes ಒಂದು ಟ್ವಿಸ್ಟ್ ಇದೆ. ಸೊ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಸೊ ಈಗಾಗಲೇ ಅಂತಲ್ಲ, ಎವ್ರಿ 10 minutes ಟ್ವಿಸ್ಟ್ ಇದೆ, ಒಂದು ಥ್ರಿಲ್ ಇದೆ, ನಿಮಗೆ ಬೋರ್ ಅಂತ ಅನ್ಸಲ್ಲ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಇಸ್ ಈ ಮೂವಿಯಲ್ಲಿ 3 main characters. ಸೊ ಈ ಕಂಪ್ಲೀಟ್ ಮೂವಿ 3 character ಮೇಲೆ ಹೋಗಿದೆ. ಸೊ ಈ ಮೂವಿಯಿಂದ ನನಗೆ ತುಂಬ ದೊಡ್ಡ ಆಪರ್ಚುನಿಟಿ ಏನಂದರೆ, ಇಂಥ ಒಳ್ಳೆ ಆ್ಯಕ್ಟರ್ಸ್ ಶಫಿ ಹಾಗೂ ಅನಿತಾ ಭಟ್ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ ಸಿಕ್ಕಿದ್ದು. ಅವರಿಂದ ಆ್ಯಕ್ಟಿಂಗ್ ಕಲ್ತ್ಕೊಂಡೆ, ಹೇಗೆ ಕ್ಯಾಮ್ರಾನ ಫೇಸ್ ಮಾಡಬೇಕು, ಡೈಲಾಗ್ ಡೆಲಿವರಿ, ಪ್ರತಿಯೊಂದು ನನಗೆ ಒಂದು ಪ್ರಾಕ್ಟಿಕಲ್ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋದಂಗೆ ಆಯಿತು. ಆ್ಯಂಡ್ ಅಪಾರ್ಟ್ ಫ್ರಮ್ ಇಟ್, ಇಷ್ಟು ಕಡಿಮೆ ಲಿಮಿಟೆಡ್ ರಿಸೋರ್ಸಲ್ಲಿ ಇಂಥ ಒಳ್ಳೆ ಪ್ರಾಜೆಕ್ಟ್ ಮಾಡಿರೋದು, ಅದು ಒಂದು ಅದ್ಭುತವಾದ ಒಂದು ನ್ಯೂಸ್. ಯಾಕಂದರೆ ಅಷ್ಟು ಕಡಿಮೆ ರಿಸೋರ್ಸ್ನ ಇಟ್ಕೊಂಡು ಇಷ್ಟೊಂದು ಒಳ್ಳೆ ಪ್ರಾಜೆಕ್ಟ್ನ ಆಚೆ ಬರೋದು, ಇಟ್ ಇಸ್ ಡಿಫಿಕಲ್ಟ್. ಇದನ್ನು ಹೇಗೆ ಅಂತ, ದಟ್ ಇಸ್ ಬಿಹೈಂಡ್ ದಿ ಕ್ಯಾಮ್ರಾ, ಹೇಗೆ ವರ್ಕ್ ಮಾಡಿದ್ರು, ಹೇಗೆ ಪ್ಲ್ಯಾನಿಂಗ್ ಮಾಡಿದ್ರು, ಅದನ್ನ ಎಕ್ಸಿಕ್ಯೂಟ್ ಹೇಗೆ ಮಾಡಿದ್ರು, ಅದನ್ನೆಲ್ಲ ತಿಳ್ಕೊಳಂಗಾಯಿತು. ಸೊ ಈ ಪ್ರಾಜೆಕ್ಟಿಂದ ನನಗೆ ತುಂಬ ಕಲ್ತಂಗಾಯಿತು. ಆ್ಯಂಡ್ ಮೂವಿ ಬಗ್ಗೆ ಅದೇ ಕ್ಯಾರೆಕ್ಟರ್ ಹೇಳ್ದೆ, ಎವ್ರಿ ಪರ್ಸನ್ ಡಾರ್ಕ್ ಸೈಡು ಇರುತ್ತೆ, ಪಾಸಿಟಿವ್ ಸೈಡ್ ಇರುತ್ತೆ. ಸೊ ಹಾಗೆ ನಂದೊಂದು ಜಿಮ್ ಟ್ರೈನರ್ ಕ್ಯಾರೆಕ್ಟ್ರು, ಅವ್ನ ಪ್ರೀತಿಗೋಸ್ಕರ ಏನೆಲ್ಲ ಮಾಡ್ತಾನೆ, ಎಷ್ಟು ತಪ್ಪುಗಳು ಮಾಡ್ತಾನೆ, ಆ ತಪ್ಪು ಫೈನಲಿ ಏನು ಆಗುತ್ತೆ ಅವ್ನ ಲೈಫಲ್ಲಿ ಅಂತಲೇ ಕನ್ಕ್ಲೂಷನ್. ಸೊ ಮೂವಿ ನೋಡಿ ಡಿಸೈಡ್ ಮಾಡಿ ವಿಲನ್ನ ಹೀರೋನ ಅಂತ. ಸೊ ಹ್ಯಾಪಿ ವ್ಯೂವರ್.
ಈ ಸಿನಿಮಾ ಒಂದು ಸೋಷಿಯಲ್ ಥ್ರಿಲ್ಲರ್, ಬ್ಯಾಂಗ್ಳೂರ್ 69 ಸಿನಿಮಾ ಏನಿದೆ ಇದೊಂದು ಸೋಷಿಯಲ್ ಥ್ರಿಲ್ಲರ್ ಮೂವಿ. ಸಿನಿಮಾದಲ್ಲಿ 3 ಮೇಜರ್ ಕ್ಯಾರೆಕ್ಟರ್ಸ್ ಬರುತ್ತೆ. ಸೊ ಈ ಕ್ಯಾರೆಕ್ಟರ್ಸ್ ಸುತ್ತಾನೆ ಇಡೀ ಸಿನಿಮಾ, 3 ಕ್ಯಾರೆಕ್ಟರ್ ಸುತ್ತಾನೆ ಸುತ್ತಕೊಂಡು ಹೋಗುತ್ತೆ. ನಾನು ಒನ್ ಆಫ್ ದಿ ಮೇಜರ್ ಲೀಡ್ ಇದರಲ್ಲಿ. ಬೇರೆ ಎಲ್ಲ ಸಿನಿಮಾಗಳಲ್ಲೂ ಈ ವರ್ಷ ಏನೇನು ಸಿನಿಮಾಗಳು ಬರ್ತಾ ಇದೆ ಎಲ್ಲದನ್ನು ಪ್ರತಿಯೊಂದನ್ನು ನಂದು ಡಿಫ್ರೆಂಟ್ ಆಗಿರೋಂಥ ಕ್ಯಾರೆಕ್ಟರ್ಸನ್ನೇ ಒಂದೊಂದು ಕಾಮಿಡಿ ರೋಲ್ ಮಾಡಿದ್ದೀನಿ, ಒಂದೊಂದು ವಿಲನ್ ಮಾಡಿದ್ದೀನಿ. ಸೊ ಈ ಸಿನಿಮಾದಲ್ಲಿ ನಾನು ವಿಕ್ಟಿಮ್ ಆಗಿದ್ದೀನಿ ಯಾವ ಥರ ಅಂತ ಅನ್ನೋದನ್ನು ಸಿನಿಮಾ ನೋಡಿದ್ರೇ ಗೊತ್ತಾಗುತ್ತೆ. ಸ್ಮಾಲ್ ಟೀಸರ್ ಆಲ್ರೆಡಿ ಬಂದಿದೆ, ಯಾವ ಥರ ಇರ್ಬೋದು ಸಿನಿಮಾ ಅನ್ನೋದು. ಸಿನಿಮಾ ಯಾವ ಜಾನರ್ ಅಲ್ಲಿ ಇರುತ್ತೆ ಅಂತ ಅನ್ನೋಂಥದ್ದು ಒಂದು ಐಡಿಯಾ ಇದೆ. ಇಟ್ ಈಸ್ ಅ ಥ್ರಿಲ್ಲರ್ ಮೂವಿ, ಪ್ರೀತಿ ಪ್ರೇಮ ಎಲ್ಲದೂ ಇದೆ, ರೊಮ್ಯಾನ್ಸ್ ಇದೆ ಸಿನಿಮಾದಲ್ಲಿ, ಇದರಲ್ಲಿ ಒಂದು ಥ್ರಿಲ್ ಇದೆ. ಏನಾಗುತ್ತೆ ಸಿನಿಮಾ, ಎರಡು ಇಬ್ಬರು ಮೂರು ಜನ ಪರ್ಸನಾಲಿಟೀಸ್ ಏನಿರ್ತಾರೆ. ಓಕೆ, ಮೂರು ಜನ ಪರ್ಸನಾಲಿಟೀಸ್ ಏನಿರ್ತಾರೆ, ಅವ್ರ ಮಧ್ಯದಲ್ಲಿ ಯಾವ ರೀತಿ ಸಂಬಂಧ ಇದೆ, ಅವರು ಏನೇನು ನಡ್ಕೊಂಡು ಹೋಗುತ್ತೆ ಸಿನಿಮಾದಲ್ಲಿ. ಇಬ್ಬರು ಹುಡುಗರು ಬಂದು ಅಯ್ಯೋ ಸೊ ಮೂರು ಜನ ಪರ್ಸನಾಲಿಟೀಸ್ ಇದೆ, ಮೂರು ಕ್ಯಾರೆಕ್ಟರ್ಸ್ ಅಲ್ಲಿ ಯಾವ ರೀತಿ ರಿಲೇಶನ್ಶಿಪ್ ಇರುತ್ತೆ, ಒಬ್ರಿಗೊಬ್ರಿಗೆ ಏನು ಸಂಬಂಧ ಇರುತ್ತೆ. ಅಳ್ತನೆ ಕಂಟಿನ್ಯೂ ಮಾಡ್ಬೇಕಾ ಮತ್ತೆ ಹೊಸದಾಗಿಂದ ಹೇಳ್ಬೇಕಾ? ಓಕೆ, ಮೂರು ಕ್ಯಾರೆಕ್ಟರ್ಸ್ ಇದೆ, ಮೂರು ಕ್ಯಾರೆಕ್ಟರ್ಸ್ ಮಧ್ಯದಲ್ಲಿ ಏನ್ ರಿಲೇಶನ್ಶಿಪ್ಸ್ ಇರುತ್ತೆ, ಒಬ್ರು ಒಬ್ರಿಗೊಬ್ರಿಗೆ ಯಾವ ತರ ಕನೆಕ್ಟ್ ಆಗಿದ್ದಾರೆ ಅಂತ ಅನ್ನೋದನ್ನ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಆಲ್ಮೋಸ್ಟ್ ಪ್ರತಿಯೊಂದು ಫ್ರೇಮ್ ನಲ್ಲಿ ಕೂಡ ನಾನಿದ್ದೀನಿ. ನನ್ನ ಏನೋ ಡಿಫ್ರೆಂಟ್ ಆಗಿ ತೋರಿಸಿದ್ದಾರೆ ಅಂತ ಹೇಳಕ್ಕಾಗಲ್ಲ, ಬಟ್ ಎಸ್ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದು ಥ್ರಿಲ್ ಇದೆ, ಸಿನಿಮಾ ಕ್ಯೂರಿಯಾಸಿಟಿನ ಕಾದ್ಕೊಂಡು ಹೋಗತ್ತೆ. ನೀವು ಸ್ಟಾರ್ಟ್ ಮಾಡಿದ್ರೆ ಲೈಕ್ ಏನು ಸಸ್ಪೆನ್ಸ್ ಏನಿದೆ ಅದು ಕೊನೆ ಗಡಿಗೆ ತನಕ ವಾಟ್ ಇಸ್ ನೆಕ್ಸ್ಟ್ ಅನ್ನೋ ಅಂಥದ್ದು ಒಂದು ಕ್ಯೂರಿಯಾಸಿಟಿ ಏನಿದೆ ಅದು ಕೊನೆ ತನಕ ಕಾದ್ಕೊಂಡು ಹೋಗೋಂಥದ್ದು ಮೂವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಒಂದು ಹೊಸ ಪ್ರಯತ್ನ ಆ್ಯಕ್ಚುಲಿ. ಕ್ರಾಂತಿ ಅವರು ನಾನು ಬೇರೆ ಒಂದು ಸಬ್ಜೆಕ್ಟ್ನ ತೊಗೊಂಡು ಬಂದಿದ್ದರು, ಅನ್ಫಾರ್ಚುನೇಟ್ಲಿ ಆ ಸಬ್ಜೆಕ್ಟ್ ಆಗಲಿಲ್ಲ, ಅದನ್ನು ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ನಾನು ಇದನ್ನು ಹೇಳಿದಾಗ ಈ ಸಬ್ಜೆಕ್ಟ್ನ ನಾವು ಎತ್ಕೊಂಡ್ವಿ, ಇದನ್ನು ನಾವು ಮುಂದುವರ್ಸಿದ್ವಿ. ಸಿನಿಮಾದ ಪ್ರೊಡ್ಯೂಸರ್ ಬಂದು ದುಬೈನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಕನ್ನಡದ ಬಗ್ಗೆ ಅಭಿಮಾನ ಇರೋಂಥ ತುಂಬ ಒಂದು ಒಳ್ಳೆ ಮನುಷ್ಯ ಜಾಕಿರ್ ಅಂತ, ಜಾಕಿರ್ ಹುಸೇನ್ ಅಂತ. ಅವ್ರ ವೈಫ್ ಗುಲ್ಜಾರ್ ಮತ್ತು ಜಾಕಿರ್ ಅವರು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಇಟ್ಸ್ ವೆರಿ ವೆಲ್ ಮೇಡ್ ಮೂವಿ ಅಂತ ಹೇಳ್ಬೋದು. ಎಸ್, ಥ್ಯಾಂಕ್ ಯು. ಸಿನಿಮಾದಲ್ಲಿ ಟೆರರಿಸಮ್ ಅಂತ ಏನೂ ಇರಲ್ಲ, ಬಟ್ ಎಸ್ ಇದರಲ್ಲಿ ಕ್ರೈಮ್ ಇದೆ. ಇಟ್ಸ್ ಅಫ್ಕೋರ್ಸ್ ಇಟ್ಸ್ ಅ ಕ್ರೈಮ್ ಮೂವಿ, ಇದರಲ್ಲಿ ಕ್ರೈಮ್ ಇದೆ. ಯಾವ ಥರ ಕ್ರೈಮ್ ಆಗುತ್ತೆ ಏನಾಗುತ್ತೆ ಅಂತ ಅನ್ನೋದನ್ನು ಸಿನಿಮಾದಲ್ಲೇ ಗೊತ್ತಾಗಬೇಕು. ಇವಾಗ ನಾವು ಅದನ್ನ ಹೇಳೋಕ್ಕಾಗಲ್ಲ. ಹೌದು, ಗ್ಲಾಮರ್ ಆಗಿ ಕಾಣಿಸ್ಕೊಂಡಿದ್ದೀನಿ, ಕಾಣಿಸ್ಕೋಬೇಕಲ್ವಾ? ನಾನು ಚೆನ್ನಾಗಿದ್ದೀನಿ, ತೋರಿಸ್ಕೋಬೇಕು ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಅನ್ಸುತ್ತೆ. ನನಗೂ ಫಸ್ಟ್ ಸ್ಟಾರ್ಟಿಂಗ್ ಬಂದ ತಕ್ಷಣ ನಾನು ಹೇಳಿದ್ದು ಅದೇನೆ, ನನಗೆ ಐ ಡೋಂಟ್ ಹ್ಯಾವ್ ಎನಿ ಕಂಡೀಷನ್ಸ್ ಅಬೌಟ್ ದ ಕಾಸ್ಟ್ಯೂಮ್ಸ್ ಆ್ಯಂಡ್ ಆಲ್. ನಾನು ಚೆನ್ನಾಗಿ ಕಾಣಿಸ್ಬೇಕು, ವಲ್ಗರಾಗಿ ತೋರಿಸ್ಬಿಡಿ, ಗ್ಲಾಮರಸ್ ಆಗಿ ತೋರಿಸ್ತೀನಿ ಅಂತಂದರೆ ಐ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್ ಅಂತ. ಸೊ ಅದೇನು ಪೋಸ್ಟರ್ ರಿಲೀಸ್ ಆಗಿದೆ ಲಾಸ್ಟ್ ಮಂತ್ ದೀಪಾವಳಿ ಟೈಮಲ್ಲಿ ರಿಲೀಸ್ ಮಾಡಿದ್ವಿ, ಅದನ್ನು ಕೂಡ ಇಟ್ ವಾಸ್ ನಾಟ್ ರಿಯಲಿ ಪ್ಲ್ಯಾನ್ಡ್. ನಾವು ಇದೇ ಥರ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಇರಲಿಲ್ಲ. ಬಟ್ ಅಲ್ಲಿ ಸಿಚುವೇಶನ್, ನಾವು ಎಲ್ಲಿ ಶೂಟ್ ಮಾಡೋಕ್ಕೆ ಹೋದ್ವಿ ಕಬೀನಿನಲ್ಲಿ, ಆ ಜಾಗ ಅಷ್ಟು ಬ್ಯೂಟಿಫುಲ್ ಆಗಿತ್ತು. ಆ ಜಾಗಕ್ಕೆ ಸೂಟ್ ಆಗೋಂಥದ್ದು ಕಾಸ್ಟ್ಯೂಮ್ನ ನಾವು ಹುಡುಕಿದಾಗ ಈ ಕಾಸ್ಟ್ಯೂಮ್ ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ನಾವು ಅದಕ್ಕೆ ಆ ಥರ ಮಾಡಿದ್ವಿ ಅಷ್ಟೇ. ನಥಿಂಗ್ ಎಲ್ಸ್.